ಶಿವಮೊಗ್ಗದ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಮಯ ಆಗಿವೆ. ಆದರೆ ದುರಸ್ತಿ ಮಾಡಬೇಕಾದ ಅಧಿಕಾರಿಗಳು ಮಾತ್ರ ಗಪ್ಚುಪ್ಪಾಗಿದ್ದಾರೆ. ಹೊನ್ನಾಳಿ ರಸ್ತೆಯು ಸಹ ಸಂಪೂರ್ಣ ಹಾಳಾಗೋಗಿದೆ. ಜನರು ಬಿದ್ದು ಕೈಕಾಲು ಮುರಿದುಕೊಂಡ ಉದಾಹರಣೆಗಳು ಸಾಕಷ್ಟಿವೆ. ಇಷ್ಟಾದರೂ ಸಹ ಪಿಡಬಿಡಿ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಇವತ್ತು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಪ್ರತಿಭಟನೆ ಮಾಡಿದರು. ಬೀದಿಗಿಳಿದು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ವೇಳೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರು ಸಮಸ್ಯೆಯನ್ನು ಆಲಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡರು. 2 ಕೋಟಿ ರೂಪಾಯಿ ಅನುಮೋದನೆ ಸಿಕ್ಕಿದೆ, ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಯಾಕೆ ಮಾಡಿಲ್ಲ ಅಂತ ಈಶ್ವರಪ್ಪ ಪ್ರಶ್ನೆ ಮಾಡಿದರು. ಇದನ್ನು ಒಂದು ತಿಂಗಳಿಂದ ಹಿಂಗೆ ಹೇಳ್ತಾ ಇದ್ದೀರಾ? ಊನಪ್ಪ, ಒಂದು ತಿಂಗಳಿಂದ ಹೇಳ್ತಾ ಇದೇ ಮಾತು. ನಿಮ್ಗೆ ನಿನ್ ಗಾಡಿ ತಗೊಂಡು ಒಂದು 4 ಸಾರಿ ಓಡಾಡು. ಅಲ್ಲಪ್ಪ, 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ, ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ತಾನೆ? ನೀನು ಹೇಳಿದಪ್ಪ, ನನಗೇನು ಗೊತ್ತು? ಅವತ್ತು ಹೇಳ್ದಲ್ಲಪ್ಪ, ಇದು 2 ಕೋಟಿ ಆಗಿದೆ, ನಾನು ಮಾಡ್ತೀನಿ ಸರ್, ಬೇಕು ಮಾಡ್ತೀನಿ, ಶುರು ಮಾಡ್ತೀನಿ ಅಂತ. ನೀವು ಇವತ್ತು ಇದನ್ನ ಯಾವಾಗ ಮುಗಿಸ್ತೀರಿ ಹೇಳಿ? ಇಲ್ಲಿ ಕನ್ನಡ ಸಂಘದ ರಕ್ಷಣಾ ವೇದಿಕೆ ಹುಡುಗರೆಲ್ಲ ಬಂದು ಧರಣಿ ಕೂತಿದ್ದಾರೆ. ನಿಮ್ ಮೀಟಿಂಗ್ ಅಲ್ಲಿ ಬಿಸಾಕ್ ಬರ್ರಿ, ಜನ ಸಾಯ್ತಿರ್ಬೇಕಾದ್ರೆ ಮೀಟಿಂಗ್ ಅಂತ ಅಂತೀರಿ. ಅವ್ರು ಬಂದು ಸಮಾಧಾನ ನಾನ್ ಮಾಡ್ಬೇಕು, ನೀವ್ ಮಾಡ್ಬೇಕು? ಯಾವ ಮೀಟಿಂಗ್ ಯಾರು ತಗೊಂಡ್ರೆ ಮೀಟಿಂಗ್ ತಗೊಂಡಿದ್ದಾರ? ಕೊಡಿ ಅವ್ರ ಎಸ್ಸಿ, ಕೊಡಿ ಯಾರು ಎಸ್ಸಿ, ಈಗ ಕೊಡಿ ಅವ್ರ, ಕೊಡಿ ಫೋನ್, ಕೊಡಿ ಕೊಡಿ ಅವ್ರ ಕೇಳಿ. ಯಾವತ್ತು ದೇವಸ್ಥಾನಕ್ಕೆ ಪರದೆ ಹಾಕಿದ್ದ ನೋಡ್ಲಿಲ್ಲ ನಾವು. ನಾವು ಇರೋದಿಲ್ಲಿ, ಪರದೆ ಹಾಕ್ಬಿಡ್ತಾರೆ. ಸಾಹೇಬ್ರೆ, ತಮಗೆ ಖುದ್ದಾಗಿ ಹೇಳಿದ್ರು ಈ ರಸ್ತೆ ಬಗ್ಗೆ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಏನ್ ಏನ್ ಮಾಡ್ತೀವಿ? ಕಂಡು ಕಾಣದಂತೆ ವರ್ತಿಸುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕಂಡು ಕಾಣದಂತೆ ವರ್ತಿಸುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ 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 ಅನ್ಯಾಯ. ಕನ್ನಡ ಪರ ಹೋರಾಟಗಾರರಿಗೆ, ಕನ್ನಡ ಪರ ಹೋರಾಟಗಾರರಿಗೆ, ಕನ್ನಡಾಂಬೆಗೆ ಬೇಕೇ ಬೇಕು, ಬೇಕೇ ಬೇಕು, ಬರಲೇಬೇಕು, 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 ಬರಲೇಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬರಲೇಬೇಕು. ಎಷ್ಟಲ್ಲ ಕೆಂಪು ಮೂ ಕಟ್ಬಿಟ್ಟಿದೆ, ನಮಗೆ ಆಗ್ತಾ ಇಲ್ಲ. ನಮಗೆ ಇವ್ರಿಗೆ ಹೇಳೋದು, ನಾನು ಯಾವ ಭಾಷೆ ಬಳಸ್ಬೇಕು ನಿಮ್ ಡಿಪಾರ್ಟ್ಮೆಂಟ್ ಅರ್ಥ ಆಗಲ್ಲ. ಒಂದೂವರೆ ತಿಂಗಳಿಂದ ನಿಮ್ ವಿಜಯ್ ಕುಮಾರ್ ಹೇಳ್ತಾ ಇದ್ದೀನಿ ಈ ರಸ್ತೆ ಬಗ್ಗೆ ಏನಾರು ಮಾಡಿ 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 ಅಂತ. ಅವತ್ತು ಹೇಳರು 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ. ಈಗ ಯೋಗ ಕೇಳಿದ್ರೆ ಪ್ರಪೋಸಲ್ ಕಳಿಸಿದೀವಿ ಅಂತ ಅಂತಾರೆ. ಈ ರಕ್ಷಣಾ ವೇದಿಕೆ ಹುಡುಗರೆಲ್ಲ ಬಂದಿರ್ತಾರೆ.